नम बेंगलूरु स्वागत नानु सौम्या मळली अदु 2016 इसवियल्लि नडेद मर्डर बरोबरी 6 वर्षगळ नंतर ई कोलेय रहस्य बयलागिदे ई कोले याव हारर थ्रिल्लर सिनिमागू कडिमे इल्ल अष्टक्कू एनदु आ मर्डर मिस्ट्री अंतीरा ई स्टोरी नोडि ಎತ್ತಿ ಆಡಿಸಿದ ಅಜ್ಜಿಯ ಉಸಿರನ್ನೇ ನಿಲ್ಲಿಸಿದ ಮೊಮ್ಮಗ 6 ವರ್ಷದ ಹಿಂದಿನ ಮರ್ಡರ್ ಮಿಸ್ಟರಿ ರಿವೀಲ್ ಆವೇಶದ ಕೈಗೆ ಬುದ್ಧಿ ಕೊಟ್ಟರೆ ಏನೆಲ್ಲ ಆಗಿ ಹೋಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಗಿಂತ ಮತ್ತೊಂದು ಉದಾಹರಣೆ ಬೇಕಾಗಿಲ್ಲ ಕಾರಣ ಕೇವಲ ಗೋಬಿ ಮಂಚೂರಿ ವಿಚಾರದಲ್ಲಿ ಒಂದು ಜೀವ ಹೋಗ್ಬಿಟ್ಟಿತ್ತು ಅದೇನು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಕನ್ನಡದ ಕ್ಷಣಕ್ಷಣ ಅನ್ನೋ ಸಿನಿಮಾದ ಈ ದೃಶ್ಯವನ್ನೊಮ್ಮೆ ಗಮನಿಸಿ ದಿನಾಂಕ ಆಗಸ್ಟ್ 2016 ಸ್ಥಳ ಕೆಂಗೇರಿ ಈಕೆ ಹೆಸರು ಶಾಂತಕುಮಾರಿ ವಯಸ್ಸು ಅದಾಗಲೇ 70 ದಾಟಿತ್ತು 2017 ರ ಮೇ ತಿಂಗಳಲ್ಲಿ ಕೆಂಗೇರಿಯ ಸ್ಯಾಟಲೈಟ್ ನಿಲ್ದಾಣದ ಸಮೀಪದ ಮನೆಯಲ್ಲಿ ಈ ವೃದ್ಧೆ ಶವ ಸಿಕ್ಕಿತ್ತು ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಕೆಂಗೇರಿ ಪೊಲೀಸರು ನಂದೀಶ ಎಂಬಾತನನ್ನ ಬಂಧಿಸಿದ್ರು ಇದೀಗ ತಲೆಮರೆಸಿಕೊಂಡಿದ್ದ ಶಶಿಕಲಾ ಹಾಗೂ ಆಕೆಯ ಮಗ ಸಂಜಯನನ್ನ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬಂಧಿಸಿದ್ದಾರೆ ಇಲ್ಲಿ ಆರೋಪಿಗಳಾದ ಶಶಿಕಲಾ ಹಾಗೂ ಸಂಜಯ್ ಕೊಲೆಯಾದ ಶಾಂತಮ್ಮನ ಮಗಳು ಹಾಗೂ ಮೊಮ್ಮಗ ಎಂಬುದೇ ಇಂಟರೆಸ್ಟಿಂಗ್ ವಿಚಾರ ದಿನಾಂಕ 5/5/2017 ರಂದು ಮಧ್ಯಾಹ್ನ 12:15 ಗಂಟೆಗೆ ನವೀನ್ ಅನ್ನೋರು ಬಂದುಬಿಟ್ಟು ನಮ್ಮ ಕೆಂಗೇರಿ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅವರ ನೆಲಮಡಿಯಲ್ಲಿ ಸಂಜಯ್ ಮತ್ತೆ ಅವರ ತಾಯಿ ಇವರು ದಿನಾಂಕ 2/2/2017 ರಂದು ಮನೆಗೆ ಬೀಗ ಹಾಕಿಕೊಂಡು ಹೋಗಿರ್ತಾರೆ ಅಜ್ಜಿಯ ಅತಿಯಾದ ಮಡಿವಂತಿಕೆ ಗೋಬಿ ಮಂಚೂರಿ ವಿಚಾರಕ್ಕೆ ಮರ್ಡರ್ ಇನ್ನು ಈ ಕೊಲೆಗೆ ಕಾರಣ ಅಜ್ಜಿಯ ಅತಿಯಾದ ಮಡಿವಂತಿಕೆ ಹಾಗೂ ಗೋಬಿ ಮಂಚೂರಿ ಅಂತೆ ವೃದ್ಧೆ ಶಾಂತಮ್ಮ ತುಂಬಾ ಶಿಸ್ತು ಹಾಗೂ ಮಡಿವಂತಿಕೆ ಮೈಗೂಡಿಸಿಕೊಂಡವರು ಹೀಗಿದ್ದ ಟೈಮಲ್ಲಿ ಮೊಮ್ಮಗ ಸಂಜಯ್ ಕಾಲೇಜು ಮುಗಿಸಿ ಪ್ರೀತಿಯ ಅಜ್ಜಿಗೆ ಗೋಬಿ ಮಂಚೂರಿ ಪಾರ್ಸೆಲ್ ತಂದು ಕೊಟ್ಟಿದ್ದ ಅದೇನಾಯ್ತೋ ಗೊತ್ತಿಲ್ಲ ಶಾಂತಮ್ಮ ಗೋಬಿಯನ್ನ ಮೊಮ್ಮಗ ಸಂಜಯನ ಮುಖದ ಮೇಲೆ ಎಸೆದುಬಿಟ್ಟಿದ್ದು ಇದರಿಂದ ಸಿಟ್ಟಿಗೆದ್ದ ಸಂಜಯ್ ಅಜ್ಜಿಯ ತಲೆಯ ಭಾಗಕ್ಕೆ ಲಟ್ಟಣಿಗೆಯಿಂದ ಹೊಡೆದಿದ್ದ ಮೂರು ದಿನ ಅರೆಪ್ರಜ್ಞಾವಸ್ಥೆಯಲ್ಲಿದ್ದರೂ ಅಜ್ಜಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿರಲಿಲ್ಲ ಬಳಿಕ ಮನೆಯಲ್ಲಿ ಮೃತಪಟ್ಟ ಅಜ್ಜಿಯನ್ನ ಮೊಮ್ಮಗ ಮುಚ್ಚಿಡಲು ಪ್ರಾರಂಭಿಸಿದ್ದ ಆಗ ತಾಯಿ ಕೂಡ ಸಾಥ್ ಕೊಟ್ಟಿದ್ದಳು ಆಗಲೇ ಅವರಿಗೆ ಹೊಳೆದಿದ್ದು ಈ ಖತರ್ನಾಕ್ ಪ್ಲಾನ್ ಹತ್ಯೆ ಮಾಡಿ ಗೋಡೆಯಲ್ಲಿ ಶವ ಇಟ್ಟು ಪ್ಯಾಕ್ ಸಿನಿಮಾ ಸ್ಟೈಲ್ ನಲ್ಲಿ ಶವ ಬಚ್ಚಿಟ್ಟ ಮಗಳು ಮೊಮ್ಮಗ ವೃತ್ತೆ ಹತ್ಯೆ ಬಳಿಕ ಸ್ನೇಹಿತ ನಂದೀಶ್ ಜೊತೆಗೂಡಿ ಶವಕ್ಕೆ ಕೆಮಿಕಲ್ ಸಿಂಪಡಿಸಿ ವಾರ್ಡ್ರೋಬಿನಲ್ಲಿ ಹೆಣ ಹಾಕಿ ಗೋಡೆಗೆ ಪ್ಲಾಸ್ಟರಿಂಗ್ ಮಾಡಿದ್ರು ಕೆಲ ದಿನ ಅದೇ ಮನೆಯಲ್ಲಿ ವಾಸಿಸಿದ್ದಾರೆ ಆದರೆ ದುರ್ವಾಸನೆ ಬಂದ ಹಿನ್ನೆಲೆ ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾರೆ ಈ ನಂದೀಶ್ ಏನಿದಾನೆ ನಮ್ಮ ಅಕ್ಯೂಸ್ ನಂಬರ್ 2 ಅಕ್ಯೂಸ್ ನಂಬರ್ 3 ಮೊಮ್ಮಗ ಸಂಜಯ್ ಏನಿದಾನೆ ಆತನ ಕ್ಲಾಸ್ಮೇಟ್ ಇವನು ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿರ್ತಾನೆ ಸೋ ಕ್ಲಾಸ್ಮೇಟ್ ಶವವನ್ನ ಮುಚ್ಚಿಡೋದಕ್ಕೆ ಸಹಾಯ ಮಾಡಿರ್ತಾನೆ ಆ ಮೂರು ಜನ ಸೇರಿಬಿಟ್ಟು ಆ ಮನೆಯ ವಾರ್ಡ್ರೋಬ್ ಏನಿರುತ್ತೆ ವಾರ್ಡ್ರೋಬ್ ದಲ್ಲಿ ಇದ್ದಂತಹ ಜಾಗದಲ್ಲಿ ಇದ್ಲು ಮತ್ತೆ ಮಣ್ಣು ಮತ್ತೆ ಸಿಮೆಂಟ್ ಅನ್ನು ಹಾಕಿ ಪ್ಲಾಸ್ಟರ್ ಅನ್ನು ಮಾಡಿಬಿಟ್ಟು ಶವವನ್ನ ಅಲ್ಲೇ ಮುಚ್ಚಿಟ್ಟಿರ್ತಾರೆ ಇನ್ನು 5 ವರ್ಷದ ಬಳಿಕ ಆರೋಪಿಗಳು ಪೊಲೀಸರಿಗೆ ಸಿಕ್ಕಿದ್ದೇ ರೋಚಕವಾಗಿದೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿದ್ದ ತಾಯಿ ಮಗ ಯಾವುದೇ ಸಾಕ್ಷ್ಯ ಸಿಗದಂತೆ ಸಂಬಂಧಿಕರ ಸಂಪರ್ಕವೂ ಮಾಡದೆ ಕೊಲ್ಲಾಪುರದಲ್ಲಿದ್ದರು ಆದರೆ ಆಧಾರ್ ಕಾರ್ಡ್ ಬಳಸಿ 2020 ರಲ್ಲಿ ಕೊಲ್ಲಾಪುರದಲ್ಲಿ ಬ್ಯಾಂಕ್ ಖಾತೆ ಮಾಡಿಸಿದ್ರು ಸದ್ಯ ಆ ಮಾಹಿತಿ ತಿಳಿದ ಕೆಂಗೇರಿ ಪೊಲೀಸರು ಬ್ಯಾಂಕ್ ಗೆ ಹೋಗಿ ಮಾಹಿತಿ ಪಡೆದು ನಂಬರ್ ಮೂಲಕ ಲೊಕೇಶನ್ ಪತ್ತೆ ಮಾಡಿ ತಾಯಿ ಮಗ ಇಬ್ಬರನ್ನು ಬಂಧಿಸಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಸಂಜಯ್ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ನಲ್ಲಿ ಟಾಪರ್ ಸ್ಟೂಡೆಂಟ್ ಆಗಿದ್ದ ಆದರೆ ದುಡುಕು ಸ್ವಭಾವ ಆತನ ಇಡೀ ಜೀವನವನ್ನೇ ಹಾಳು ಮಾಡಿದೆ ಕ್ಯಾಮೆರಾ ಪರ್ಸನ್ ವೆಂಕಟೇಶ್ವರಲು ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಟಿಎಫ್ಐ ಸದಸ್ಯರ ಕೃತ್ಯಗಳು ಬಂದ ಎರಡ ತನಿಖೆ ವೇಳೆ ಪೊಲೀಸರಿಗೆ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿವೆ ಇದೀಗ ಖಾಕಿಯತ್ತ ಬಾಣ ತಿರುಗಿದ್ದು ಅಲ್ಲದೆ ಪ್ರವೀಣ್ ನೆಟ್ಟಾರು ಹತ್ಯೆ ಬಗ್ಗೆ ಲಿಂಕ್ ಒಂದು ಹೊಸ ಟ್ವಿಸ್ಟ್ ಕೊಟ್ಟಿದೆ ಬಿಎಫ್ಐ ಸದಸ್ಯರ ಜೊತೆ ಪೊಲೀಸರಿಗಿದ್ಯಾ ಲಿಂಕ್ ಖಾಕಿ ಮೇಲೆಯೇ ಶುರುವಾಯಿತು ಹೊಸ ಡೌಟ್ ದೇಶ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದ ಹಿನ್ನೆಲೆ ಕೇಂದ್ರ ಸರ್ಕಾರ ಪಿಎಫ್ಐ ಸಂಘಟನೆಯನ್ನ ಬ್ಯಾನ್ ಮಾಡಿ ಆಯಿತು ಈಗ ಕ್ರಿಮಿನಲ್ ಪಿಎಫ್ಐ ಸದಸ್ಯರ ಒಂದೊಂದೇ ಕಾನ್ಫರೆನ್ಸಿಗಳು ಬಯಲಾಗ್ತಿವೆ ಈ ನಡುವೆ ಕೇರಳದಲ್ಲಿ 873 ಪೊಲೀಸರು ಪಿಎಫ್ಐ ಸಂಘಟನೆಗೆ ಸೇರಿದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಸಾಕ್ಷ್ಯ ಸಮೇತ ಬಯಲಾಗಿದೆ ಇದೀಗ ರಾಜ್ಯ ಪೊಲೀಸರ ಮೇಲೂ ಇದೇ ರೀತಿಯ ಗುಮಾನಿ ಎದ್ದಿದೆ ಕರ್ನಾಟಕ ಸೇರಿ 5 ರಾಜ್ಯಗಳ ಖಾಕಿ ಮೇಲೆ ಎನ್ಐಎ ಕಣ್ಣು ಪಿಎಫ್ಐ ಮುಖಂಡರ ಮೊಬೈಲ್ಗಳಲ್ಲಿ ಸ್ಫೋಟಕ ರಹಸ್ಯ
ಕೇರಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಪಿಎಫ್ಐ ಜೊತೆ ನಂಟಿನಲ್ಲಿದ್ದೇಕೆ ಅನ್ನೋದರ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಹೀಗಿರುವಾಗ ಕರ್ನಾಟಕ ಸೇರಿದಂತೆ ಐದಕ್ಕೂ ಹೆಚ್ಚು ರಾಜ್ಯದ ಖಾಕಿ ಪಡೆ ಮೇಲೆ ಎನ್ಐಎ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದು ಆರೋಪಿಗಳ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳನ್ನು ರಿಟ್ರೀವ್ ಮಾಡಿ ಖಾಕಿ ಲಿಂಕ್ ಪತ್ತೆ ಮಾಡುತ್ತಿದ್ದಾರೆ. ಆರ್ಎಸ್ಎಸ್ ಬಿಜೆಪಿ ನಾಯಕರ ವಿರುದ್ಧ ಷಡ್ಯಂತ್ರ, ಪ್ರವೀಣ್ ನೆಟ್ಟಾರು ಹತ್ಯೆಗೂ ಮುನ್ನಾ ದಿನ ಸಭೆ. ಕೆಜಿಹಳ್ಳಿ ಪೊಲೀಸರಿಂದ ಬಂಧಿತರಾಗಿರೋ ಪಿಎಫ್ಐ ಸದಸ್ಯರ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ರಹಸ್ಯ ಹೊರಬಿದ್ದಿದ್ದು ಹಲವು ಆರ್ಎಸ್ಎಸ್ ಬಿಜೆಪಿ ನಾಯಕರು ಇವರ ಟಾರ್ಗೆಟ್ನಲ್ಲಿದ್ದರು ಅನ್ನೋದು ಪತ್ತೆಯಾಗಿದೆ. ಪ್ರವೀಣ್ ನೆಟ್ಟಾರು ಕೊಲೆಗಿಂತ ಒಂದು ದಿನ ಪಿಎಫ್ಐ ಮುಖಂಡರು ನೆಟ್ಟಾರು ಕೊಲೆ ಆರೋಪಿಗಳ ಜೊತೆಗೆ ಬಂಟ್ವಾಳದಲ್ಲಿ ಸಭೆ ನಡೆಸಿದ್ರಂತೆ. ಮೊಬೈಲ್ ನೆಟ್ವರ್ಕ್ ಇಲ್ಲದ ಅರಣ್ಯದಂಚಿನ ಜಾಗದಲ್ಲಿ ರಾತ್ರಿ ಮೀಟಿಂಗ್ ಮಾಡಿ ಕಾಲ್ನಡಿಗೆಯಲ್ಲೇ ಅಲ್ಲಿಂದ ಬೇರ್ಪಟ್ಟಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿ ಪಿಎಫ್ಐನವರು ಸಭೆ ನಡೆಸಿದ ರೆಸಾರ್ಟ್ ಹೋಮ್ಸ್ಟೇ ಮಾಲೀಕರ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಆರೋಪಿಗಳ ಟೆಲಿಗ್ರಾಮ್ ಡೇಟಾ ರಿಟ್ರೀವ್ ಮಾಡುತ್ತಿದ್ದು ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳೋ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ತಮಿಳು ಕಿರುತೆರೆಯ ಕನ್ನಡಿಗ ನಟಿ ದಿವ್ಯಾ ಶ್ರೀಧರ್ ಹಾಗೂ ಪತಿ ಆರ್ನವ್ ಸಂಸಾರದ ಜಗಳ ಈಗ ಬೀದಿಗೆ ಬಂದಿದೆ. ನೆನೆ ಗಂಡ ಹಲೆ ಮಾಡಿದ್ದಾನೆ ಅಂತ ದಿವ್ಯಾ ಆರೋಪಿಸಿದ್ರು. ಆದ್ರೆ ಇವತ್ತು ಪತಿ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾನೆ. ಅಷ್ಟಕ್ಕೂ ಅವರ ಸಂಸಾರದಲ್ಲಿ ಆಗ್ತಾ ಇರೋದೇನು ಬನ್ನಿ ನೋಡೋಣ. ನಟಿ ದಿವ್ಯಾ ಶ್ರೀಧರ್ ಮೇಲಿನ ಹಲ್ಲೆ ಕೇಸ್ಗೆ ಟ್ವಿಸ್ಟ್, ಪತಿ ಆನರ್ವ್ಗೆ ವಂಚಿಸಿದ್ರಂತೆ ಪತ್ನಿ ದಿವ್ಯಾ ಶ್ರೀಧರ್. ಗರ್ಭಿಣಿಯಾದ ನನ್ ಮೇಲೆ ಆರ್ನವ್ ಹಲ್ಲೆ ಮಾಡಿದ್ದಾರೆ, ಮೊಬೈಲ್ ಆಫ್ ಮಾಡಿಕೊಂಡು ಕಾಣೆಯಾಗಿದ್ದಾರೆ, ಗರ್ಭಪಾತದ ಭಯದಲ್ಲಿ ನಾನು ಆಸ್ಪತ್ರೆಗೆ ದಾಖಲಾಗಿದ್ದೀನಿ ಅಂತ ವಿಡಿಯೋ ಮಾಡಿ ದಿವ್ಯಾ ಕಣ್ಣೀರಿಟ್ಟಿದ್ರು. ಆದ್ರೆ ಇವತ್ತು ಮಾಧ್ಯಮಗಳ ಮುಂದೆ ಬಂದ ದಿವ್ಯಾ ಪತಿ ಆರ್ನವ್ ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನ ತನ್ನ ಪತ್ನಿಯ ವಿರುದ್ಧವೇ ತಿರುಗಿಸಿದ್ದಾರೆ. ದಿವ್ಯಾಗಿದ್ಯಂತೆ ಕೆಟ್ಟ ಸ್ನೇಹಿತರ ಸಹವಾಸ, ತನ್ನ ಮೇಲಿನ ಆರೋಪಗಳು ಸುಳ್ಳು ಎಂದ ಆರ್ನವ್. ದಿವ್ಯಾ ಶ್ರೀಧರ್ ಮಾಡಿರೋ ಎಲ್ಲ ಆರೋಪಗಳನ್ನ ಅಲ್ಲಗೆಳೆದಿರೋ ಆರ್ನವ್ ದಿವ್ಯಾ ವಿರುದ್ಧವೇ ಆರೋಪಗಳ ಸುರಿಮಳೆಗೈದಿದ್ದಾರೆ. ಅಲ್ಲದೆ ತನ್ನ ಮೇಲಿನ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಕಮಿಷನರ್ಗೆ ದೂರು ನೀಡ್ತೀನಿ ಅಂತಿದ್ದಾರೆ ಆರ್ನವ್. ನಾನು ಸ್ಪಾಟ್ಲೇ ಇಲ್ಲಿ ಸ್ಪಾಟ್ಲೇ ಇಲ್ಲ, ಬಟ್ ಅದ ವಂದ ಅವಂಗ ತ ಪೊಯ್ ಪುಕಾರ ಸೊಲ್ಲಿರ್ಕಾಂಗ. ಬಟ್ ಸರಿ, ಅದು ನಮ್ಮ ಎಪ್ಪಡಿ ಇರ್ನಾಲೂ ಲೀಗಲಾ ನಮ್ಮ ಸೊಲ್ಲನೂಲ್ಲ. ಎಪ್ಪಡಿ ಇರ್ನಾಲೂ ಇಪ್ಪ ಸಿಸಿಟಿವಿ ಫುಟೇಜಿಲ ಪಾತ್ತಾ ತೆರಿಂಜಿರ ಪೋರೋ. ನಾನು ಸ್ಪಾಟ್ಲ ಇರ್ನಾನ ಇಲ್ಲಿಯಂಟ್ ಅದನ್ನ ಅದ ನಾ ವಂದು ಸಬ್ಮಿಟ್ ಪಣ್ಣಿರ್ಕ್ರೇ, ಪ್ರೂಫ್ ನಾ ಸಬ್ಮಿಟ್ ಪಣ್ಣಿರ್ಕೇ. ಒಟ್ಟಾರೆ ಬಣ್ಣದ ಲೋಕದಲ್ಲಿ ಬದುಕು ಕಟ್ಟಿಕೊಳ್ಳಲು ಹೊರಟ ದಿವ್ಯಾ ಬದುಕು ಈಗ ಬೀದಿಗೆ ಬಿದ್ದಿದೆ. ಅಲ್ಲದೆ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಗಂಡ ಹೆಂಡತಿ ಜಗಳ ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡ್ಬೇಕು. ಸತೀಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಚಿಕಿತ್ಸೆಗೆ ಹೋಗಿದ್ದ 19 ವರ್ಷದ ಯುವತಿಗೆ ಡಾಕ್ಟರ್ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಚಂದ್ರಾಲಯವು ಠಾಣಾ ವ್ಯಾಪ್ತಿಯ ಇಂಡಿಯನ್ ಕ್ಲಿನಿಕ್ನ ವೈದ್ಯ ಉಬೇದುಲ್ಲಾ ಎಂಬುವವನೇ ಆರೋಪ ಎದುರಿಸ್ತಾ ಇರುವಾತ. ಹೊಟ್ಟೆ ನೋವಿಗಾಗಿ ಉಬೇದುಲ್ಲಾ ಬಳಿ ಚಿಕಿತ್ಸೆ ಪಡೆಯಲು ಯುವತಿ ಹೋಗಿದ್ಲಂತೆ. ಮೊದಮೊದಲು ಯುವತಿ ಕೈ ಕೆನ್ನೆ ಮುಟ್ತಾ ಇದ್ದ ವೈದ್ಯ ಬಳಿಕ ಪೇಷಂಟ್ಗಳನ್ನು ಹೊರಗಡೆ ಕಳುಹಿಸಿ ಈಕೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಗ್ಲೂಕೋಸ್ ಹಾಕುವ ನೆಪದಲ್ಲಿ ಖಾಸಗಿ ಅಂಗಾಂಗ ಮುಟ್ಟಿರುವ ಆರೋಪ ಕೇಳಿಬಂದಿದ್ದು ಯುವತಿ ತನ್ನ ಸಹೋದರನಿಗೆ ವಿಷಯ ತಿಳಿಸಿದ್ದಾಳೆ. ಈ ವೇಳೆ ಯುವತಿ ಸಂಬಂಧಿಕರಿಂದ ಕ್ಲಿನಿಕ್ ಬಳಿ ದಾಂಧಲೆ ನಡೆದಿದೆ. ಏನೋ ಈ ಸಂಬಂಧ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯಿಸಿರುವ ಉಬೇದುಲ್ಲಾ ತಮ್ಮ ಮೇಲಿನ ಆರೋಪವನ್ನು ನಿರಾಕರಿಸಿದ್ದು, ಯುವತಿ ನನ್ನ ಬಳಿ ಕೆಲಸ ಕೇಳ್ಕೊಂಡು ಬಂದಿದ್ದು, ಈ ವೇಳೆ ಕೆಲಸ ಇಲ್ಲ ಅಂತ ಹೇಳಿ ಕಳುಹಿಸಿದ್ದೆ. ಬಳಿಕ ನನ್ನ ಬಳಿ 50,000 ರೂಪಾಯಿ ಹಣ ಕೇಳಿದ್ರು, ಆದರೆ ಅವರಿಗೆ ದುಡ್ಡು ನೀಡಲು ನಾನು ನಿರಾಕರಿಸಿದ್ದಕ್ಕೆ ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರು 10 ವರ್ಷದಿಂದ ಪೇಷಂಟ್, ಬರ್ತಾ ಇರ್ತಾರೆ ಹೋಗ್ತಾ ಇರ್ತರು, ಬರ್ತಾ ಇರ್ತಾರೆ ಹೋಗ್ತಾ ಇದ್ರು. ಒಂದು ಒಂದ್ ಟೈಮ್ ಕೆಲ್ಸಕ್ ಕೇಳಿದ್ರು ಅವರು, ಮೇಡಮ್ ಅವ್ರು ಬರ್ತಾ ಇದ್ರಲ್ಲ ಕೆಲ್ಸಕ್ ಕೇಳಿದ್ರು, ನನ್ನ ಹತ್ರ ಇಲ್ಲಪ್ಪ ಕೆಲ್ಸ ಇಲ್ಲಮ್ಮ ಅಂತ ನಾನು ಹೇಳಿ ಕಳ್ಬಿಟ್ಟೆ. ಆಮೇಲೆ ಒಂದ್ 2-3 ಟೈಮ್ ಡ್ರಿಪ್ಸ್ ಹಾಕಕ್ಕೆ ಬಂದಿದ್ರು. ಯಾವ್ದು ಹಾಕೊಂಡ ಟೈಮಲ್ಲಿ ಏನ ಈ ತರ ಮಾಡಿದ್ರು ಆತರ ಮಾಡಿದ್ರು ಅಂತ ಒಂದ್ 4-5 ಜನ ಹುಡುಗರು ಬಂದು ನಂಗೆ ಹೊಡಿಯಕ್ಕೆ ಪ್ರಯತ್ನ ಮಾಡಿದ್ರು. ಕ್ಲಿನಿಕ್ ಎಲ್ಲ ಅದು ಶೋಕೇಸ್ ಎಲ್ಲ ಹೊಡೆದಿದ್ರು, ಏನೇನೋ ಮಾಡಿದ್ರು, 50,000 ಕೊಡಿ ಅಂತ. ನಾನು
ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ತವ ಮೆಡಿಕಲ್ ಅಲ್ಲೂ ನೋಡ್ಕೊಂತೀನಿ ಕ್ಲಿನಿಕ್ ಅಲ್ಲೂ ನೋಡ್ಕೊಂತೀನಿ ಅವತ್ತು ಎರಡು ದಿನ ಆಯಿತು ಬಂದು ಹುಡುಗಿ ಎರಡು ದಿನಾನು ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾಳೆ ಅವ್ರ ಮಮ್ಮಿನೂ ಅವ್ರ ಅಜ್ಜಿನೂ ಬಂದಿದ್ದಾರೆ ಮತ್ತು ಆ ಹುಡುಗಿನೂ ಬಂದಿದೆ ಆ ಮಮ್ಮಿ ಅವ್ರ ಮಮ್ಮಿ ಅವ್ರ ಮಮ್ಮಿ ಮತ್ತು ಅವ್ರ ಅಜ್ಜಿ ಆಚೆ ಕೂತಿದ್ರು ಆ ಹುಡುಗಿ ಇಲ್ಲೇ ಇಲ್ಲೇ ಡ್ರಿಪ್ಸ್ ಹಾಕ್ಕೊಂಡಿದ್ದಾಳೆ ಎರಡು ದಿನದಿಂದ ಏನೂ ಮಾತಾಡಿಲ್ಲ ಆ ಹುಡುಗಿ ಮಾತಾಡ್ತಾ ಇದ್ರೆ ನನಗೂ ಹೇಳ್ತಾ ಇದ್ಲು ನಾನು ಅಲ್ಲಿಂದ ಇಲ್ಲಿಂದ ಹೋಗ್ತಾ ಇದ್ದೆ ಡ್ರಿಪ್ಸ್ ಎಲ್ಲ ಇಂಜೆಕ್ಷನ್ ತೊಗೊಂಬಂದಿದ್ದೀನಿ ಆ ಹುಡುಗಿ ಏನೂ ಹೇಳಿಲ್ಲ ಏನಾಗಿದೆ ಏನು ಘಟನೆ ನಡೆದಿದೆ ಹೇಳಿಲ್ಲ ಆ ಹುಡುಗಿ ಇವಾಗ ಹೋಗಿ ಹೇಳ್ತಾ ಇದ್ದೆ ಮತ್ತೆ ಮೊದಲು ಕೆಲಸ ಹುಡ್ಕೊಂಬಂದಿದ್ರಂತೆ ಚೈನೀಸ್ ಲೋನ್ ಆಪ್ಗಳಿಂದಾದ ಚೀಟಿಂಗ್ ಮೇಲೆ ನಗರ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಸುಮಾರು 90 ಕೋಟಿ ರೂಪಾಯಿ ಹಣ ಫ್ರೀಸ್ ಮಾಡಿದ ನಗರ ಪೊಲೀಸರು ಮತ್ತು ಸಿಸಿಬಿ ಪೊಲೀಸರು ಫ್ರೀಸ್ ಆದ ಹಣದ ಬಗ್ಗೆ ಇಡಿಗೆ ಮಾಹಿತಿಯನ್ನು ನೀಡಲು ಮುಂದಾಗಿದ್ದಾರೆ. ಸುಮಾರು 90 ಕೋಟಿ ಹಣ ಮುಟ್ಟುಗೋಲು ಹಾಕಿಕೊಳ್ಳಲು ಇಡಿಗೆ ಶಿಫಾರಸನ್ನು ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 18 ಪ್ರಕರಣಗಳ ಸುಮಾರು 50 ಕೋಟಿ ಹಣ ಹಾಗೂ ನಗರದ 8 ಸೆಂಟ್ ಠಾಣೆಗಳಲ್ಲಿ ದಾಖಲಾಗಿದ ಪ್ರಕರಣಗಳ ಸುಮಾರು 40 ಕೋಟಿ ಹಣ ಫ್ರೀಜ್ ಆಗಿದ್ದು ಹಣ ಮುಟ್ಟುಗೋಲು ಹಾಕಿಕೊಳ್ಳಲು ಇಡಿ ಮೊರೆ ಹೋಗಿದ್ದಾರೆ. ವೆಲ್ಕಮ್ ಬ್ಯಾಕ್. ತನ್ನ ಮಕ್ಕಳನ್ನ ಡಾಕ್ಟರ್ ಮಾಡಿಸ್ಬೇಕು ಅನ್ನೋ ಕನಸು ಬಹುತೇಕ ಪೋಷಕರಿಗಿರುತ್ತೆ. ಆದ್ರೆ ಅವರಿಗೊಂದು ಬ್ಯಾಡ್ ನ್ಯೂಸ್ ಇದೆ, ವೈದ್ಯರಾಗುವುದು ಬಡವರಿಗೆ ಕಷ್ಟ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಮತ್ತಷ್ಟು ದುಬಾರಿಯಾಗಲಿದೆ ಮೆಡಿಕಲ್ ಸೀಟು. ಖಾಸಗಿ ವೈದ್ಯಕೀಯ ಸೀಟು 10%-15% ಏರಿಕೆ. ಬಡವರು ವೈದ್ಯರಾಗೋದು ಅಂದ್ರೆ ಅದು ದೂರದ ಬೆಟ್ಟ. ಆದರೂ ಕೂಡ ಕೆಲವರು ಸಾಲ ಸೋಲ ಮಾಡಿ ಮಕ್ಕಳನ್ನ ಡಾಕ್ಟರ್ ಮಾಡ್ತಾರೆ. ಆದ್ರೆ ಈಗ ಅಂತವರಿಗೆ ಸರ್ಕಾರ ಮತ್ತಷ್ಟು ಶಾಕ್ ಕೊಡಲು ಸಜ್ಜಾಗಿದೆ. ಮೆಡಿಕಲ್ ಸೀಟ್ ಶುಲ್ಕವನ್ನ 15%-15% ಹೆಚ್ಚಿಸುವಂತೆ ರಾಜ್ಯದ ಖಾಸಗಿ ಕಾಲೇಜುಗಳು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿವೆ. ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳ ಸರ್ಕಾರಿ ಕೋಟಾದ ಶುಲ್ಕ ಹೆಚ್ಚಳ ಸಂಬಂಧ ಚರ್ಚೆಯೂ ಆಗಿದೆ. ಈ ಸಂಬಂಧ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವರು ಚರ್ಚೆ ಕೂಡ ನಡೆಸಿದ್ದಾರೆ. ಅಂತಿಮವಾಗಿ 10%-10% ಮೆಡಿಕಲ್ ಕೋರ್ಸ್ ಶುಲ್ಕ ಹೆಚ್ಚಳವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಫೀ ಡಿಟರ್ಮಿನೇಷನ್ ಅದು ಏನು ನಮ್ಮಲ್ಲಿ ವಿ ಹ್ಯಾವ್ ಅಂತ ರೋಲ್ ಏನು ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಸಿ, ನಮಗೆ ರಿಸೀವ್ ಆದಮೇಲೆ ಫೀ ಸ್ಟ್ರಕ್ಚರ್ ಮತ್ತು ಏನು ಸೀಟ್ ಮ್ಯಾಟ್ರಿಕ್ಸ್ ರಿಸೀವ್ ಆದಮೇಲೆ ಕಳೆದ ಸಾಲಿನಲ್ಲಿ ಏನು ಫೀ ಸ್ಟ್ರಕ್ಚರ್ ಇತ್ತು, ಸೀಟ್ ಮ್ಯಾಟ್ರಿಕ್ಸ್ ಇತ್ತು, ಈ ಸಾಲಿನಲ್ಲಿ ಏನಿದೆ ಅಂತ ನಾವು ಹೋಲಿಕೆ ಮಾಡಿ ಹೆಚ್ಚಳ ಆಗಿದೆಯಾ ಅಥವಾ ಅಷ್ಟೇ ಇದೆಯಾ ಅಂತ ಹೇಳ್ಬೋದು. ಕಾಲೇಜಸ್ ಅವರು ಪ್ರಪೋಸ್ ಮಾಡ್ತಾ ಇದ್ರು ಸ್ವಲ್ಪ ಹೆಚ್ಚಳ ಬೇಕು ಅಂತ. ಸೊ ಹಾಗಾಗಿ ಹೆಚ್ಚಳ ಆಗುವಂತ ಚಾನ್ಸಸ್ ಇದೆ. ಖಾಸಗಿ ಕಾಲೇಜು ಸರ್ಕಾರಿ ಕೋಟಾ MBBS ಶುಲ್ಕ ಸದ್ಯ 1,28,746 ರೂಪಾಯಿ ಇದ್ದು 10%-10% ಏರಿಕೆಯಾದರೆ 1,41,630 ರೂಪಾಯಿ ಆಗುತ್ತೆ. ಖಾಸಗಿ ಕಾಲೇಜು ಸರ್ಕಾರಿ ಕೋಟಾ BDS ಕೋರ್ಸ್ ಶುಲ್ಕ 83,358 ರೂಪಾಯಿ ಇದ್ದು ಏರಿಕೆಯಾದರೆ 91,091 ರೂಪಾಯಿ ಆಗುತ್ತೆ. ಖಾಸಗಿ ಕಾಲೇಜು ಖಾಸಗಿ ಕೋಟಾಗೆ MBBS ಶುಲ್ಕ 5,51,956 ರೂಪಾಯಿ ಇದ್ದು ಏರಿಕೆಯಾದರೆ 10,51,151 ರೂಪಾಯಿ ಆಗಲಿದೆ. ಖಾಸಗಿ ಕಾಲೇಜು ಖಾಸಗಿ ಕೋಟಾದಡಿ BDS ಶುಲ್ಕ 5,56,023 ರೂಪಾಯಿ ಇದ್ದು ಏರಿಕೆಯಾದರೆ 7,32,625 ರೂಪಾಯಿ ಆಗಲಿದೆ. ಇನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜು ಶುಲ್ಕ 59,600 ರೂಪಾಯಿ ಇದ್ದು ಏರಿಕೆಯಾದರೆ 59,800 ರೂಪಾಯಿ ಆಗಲಿದೆ. ಈಗಾಗಲೇ ವೈದ್ಯಕೀಯ ಕೋರ್ಸ್ಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೂರ್ಣಗೊಂಡಿದೆ. ಶುಲ್ಕ ಹೆಚ್ಚಳದ ಬಗ್ಗೆ ನಾಳೆ ಅಥವಾ ನಾಡಿದ್ದು ಅಧಿಕೃತವಾಗಿ ಬಿಡುಗಡೆಯಾಗಲಿದ್ದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ಕೊಂಡು ಕೂತಿದ್ದಾರೆ. ಇಂಥ ಟೈಮಲ್ಲಿ ಸರ್ಕಾರ ಇಷ್ಟು ಏಕಾಏಕಿಯಾಗಿ 10% ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ ಇದು ಅತ್ಯಂತ ಅನ್ಯಾಯ. ಇದು ಆಲ್ರೆಡಿ ಇವಾಗ ಆಲ್ರೆಡಿ ಇರೋಂತ ಮೆಡಿಕಲ್ ಕಾಲೇಜಿನ ಫೀಸ್ ಏನೇ 1,00,000 ರೂಪಾಯಿ, ಅದ್ರ ಮೇಲೆ ಇನ್ನೂ 10% ಹೈಕ್ ಆಗುತ್ತೆ ಅಂದ್ರೆ ಇದು ಅತ್ಯಂತ ಶಿಕ್ಷಣ ವಿರೋಧಿ, ವಿದ್ಯಾರ್ಥಿ ವಿರೋಧಿ. ಬೆಲೆ ಏರಿಕೆ ಬಿಸಿಗೆ ಜನಸಾಮಾನ್ಯರು ಈಗಾಗಲೇ ತತ್ತರಿಸುತ್ತಿದ್ದಾರೆ. ಇದೀಗ ಪ್ರತಿಭಾವಂತ ಬಡ ಮಕ್ಕಳ ಮೆಡಿಕಲ್ ಓದುವ ಕನಸಿಗೆ ಶುಲ್ಕ ಹೆಚ್ಚಳ ಮಾಡಿ ಇನ್ನಷ್ಟು ಗಗನ ಕುಸುಮ ಮಾಡುತ್ತಿರುವುದು ಎಷ್ಟು ಸರಿ ಅನ್ನೋದು ಸದ್ಯದ ಪ್ರಶ್ನೆ. ಶರಣು ಹಂಪಿ, News 18 ಕನ್ನಡ. ಸದ್ಯಕ್ಕೆ ಎಲ್ಲ ಸಾರಿಗೆ ಸಂಸ್ಥೆಗಳು ಮುಳುಗುವ ಹಡಗುಗಳಾಗಿವೆ. BMTC, KSRTC ಸೇರಿದಂತೆ 4 ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿ ಓಡ್ತಾ ಇದೆ. ಕೊರೋನಾ ಬಳಿಕವಂತೂ ಈ ಸಂಸ್ಥೆಗಳ ಸ್ಥಿತಿ ಮತ್ತಷ್ಟು ಶೋಚನೀಯವಾಗಿದೆ. ಇದರ ನಡುವೆ ನಮ್ಮ ಮೆಟ್ರೋ ಸಾರಿಗೆ ಉದ್ಯಮದಲ್ಲೇ ಹೊಸ ಶಕೆಯೊಂದನ್ನು ಆರಂಭಿಸಿದೆ. ಕಳೆದೊಂದು ತಿಂಗಳಿನಿಂದ ನಮ್ಮ ಮೆಟ್ರೋ ದಿನಕ್ಕೆ 1,20,000,000 ರೂಪಾಯಿ ಆದಾಯ ಮಾಡಿಕೊಳ್ತಾ ಇದೆ. ಈ ಪೈಕಿ
ಒಂದು ಕೋಟಿ ಆಪರೇಷನ್ ವೆಚ್ಚ ಹಾಗೂ 20 ಲಕ್ಷ ರೂಪಾಯಿ ಲಾಭ ಮಾಡ್ಕೊಳ್ತಾ ಇದೆ ಅಂದ್ರೆ ತಿಂಗಳಿಗೆ 36 ಕೋಟಿ ಆದಾಯ ಮಾಡ್ಕೊಳ್ತಾ ಇದ್ದು 6 ಕೋಟಿ ಪ್ರತಿ ತಿಂಗಳು ಲಾಭದಲ್ಲಿದೆ ಈ ಮೂಲಕ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಪೈಕಿ ಲಾಭದಲ್ಲಿರುವ ಏಕೈಕ ಸಂಸ್ಥೆಯಾಗಿ ನಮ್ಮ ಮೆಟ್ರೋ ಹೊರಹೊಮ್ಮಿದೆ ಆಲ್ ಟೈಮ್ ಎವರ್ ಗ್ರೀನ್ ನಟ ಅನಂತ್ ನಾಗ್ ಸಿನಿ ಕರಿಯರ್ ನಲ್ಲೇ ಅರ್ಧ ಶತಮಾನ ಪೂರೈಸಿರುವ ಲೆಜೆಂಡರಿ ಆಕ್ಟರ್ ಕರುನಾಡು ಕಂಡ ಅಪರೂಪದ ಚೇತನ ಚಿತ್ರರಂಗದ ಕಳಸ ಅನಂತ್ ನಾಗ್ ಇನ್ ಮುಂದೆ ಡಾಕ್ಟರ್ ಅನಂತ್ ನಾಗ್ ಅವನಿಗೆ ಹೋಗ್ತಿದ್ದಾರೆ ಬಗ್ಗೆ ಗೊತ್ತಿರಲಿಲ್ಲ ಕೆಜಿಎಫ್ ಭಾರತೀಯ ಚಿತ್ರರಂಗ ಕನ್ನಡ ಸಿನಿ ಲೋಕದತ್ತ ತಿರುಗಿ ನೋಡುವಂತೆ ಮಾಡಿದ ಚಿತ್ರ ಈ ಚಿತ್ರದಲ್ಲಿ ಕಂಚಿನ ಕಂಠದ ಒಂದು ಧ್ವನಿ ರಾಕಿ ಬಾಯ್ ಚರಿತ್ರೆಯನ್ನ ಹೃದಯ ನಾಟುವಂತೆ ಮಾಡಿತು ಚಿತ್ರದಲ್ಲಿನ ಆನಂದ್ ಇಂಗಳಗಿ ಪಾತ್ರಕ್ಕೆ ಜೀವ ತುಂಬಿದ್ದ ಅನಂತ್ ನಾಗ್ ಇನ್ಮುಂದೆ ಡಾಕ್ಟರ್ ಅನಂತ್ ನಾಗ್ ಇಂತಹ ಅದ್ಭುತ ಕಲಾವಿದನಿಗೆ ಗೌರವ ಡಾಕ್ಟರೇಟ್ ಲಭಿಸಿದೆ ಬೆಂಗಳೂರು ಉತ್ತರ ವಿವಿ ಅನಂತ್ ನಾಗ್ ಅವರ ಕಲಾ ಸೇವೆ ಪರಿಗಣಿಸಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ ಇಂದು ನಾನು ಈ ಪ್ರಶಸ್ತಿಗಳು ಅಥವಾ ಈ ಪದ್ಮ ಅವಾರ್ಡ್ಗಳು ಅದರ ಕಡೆ ಹೆಚ್ಚು ಯಾವತ್ತೂ ಗಮನ ಕೊಟ್ಟಿರಲಿಲ್ಲ ಅಥವಾ ಡಾಕ್ಟರೇಟ್ ಇಲ್ಲವೇ ಇವತ್ತು ಬಹಳ ನನಗೆ ಸಂತೋಷವಾಗ್ತಿದೆ ಇಷ್ಟೊಂದು ಜನರ ಮುಂದೆ ನನಗೆ ಈ ಡಾಕ್ಟರೇಟ್ ಎಂಬ ಪದವಿ ಕೊಟ್ಟಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ತಮ್ಮ ಸಮ್ಮುಖದಲ್ಲಿ ಇಂಥವರ ಕೈಯಿಂದ ಸ್ವೀಕರಿಸುವುದಕ್ಕೆ ನನಗೆ ನಾನು ಬಹಳ ಭಾಗ್ಯ ಮಾಡಿದ್ದೇನೆ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಭಾರತೀಯ ವಿದ್ಯಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ಪತ್ನಿ ಮಗಳು ಹಾಗೂ ಅಳಿಯನ ಜೊತೆ ಬಂದು ಪದವಿ ಸ್ವೀಕರಿಸಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹಿರಿಯ ನಟನಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಚಿತ್ರರಂಗ ನಾಟಕ ರಂಗಭೂಮಿ ಎಲ್ಲಾ ಕ್ಷೇತ್ರದಲ್ಲೂ ಸಲ್ಲಿದ್ದೀರಾ ಇವತ್ತಿಗೂ ತಾವು ಎವರ್ಗ್ರೀನ್ ಯಾವತ್ತೂ ಎವರ್ಗ್ರೀನ್ ಹೀರೋ ಅಂತ ಅಂದ್ರೆ ಅದು ಅನಂತ್ ನಾಗ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಮಿಂಚಿನ ಓಟ ಬಯಲು ದಾರಿ ನಾನಿನ ಬಿಡಲಾರೆ ಹೇಗೆ ಸಾಲು ಸಾಲು ಹಿಟ್ ಸಿನಿಮಾಗಳ ಮೂಲಕ ರಂಜಿಸಿರೋ ಅನಂತ್ ನಾಗ್ ಕನ್ನಡ ಹಿಂದಿ ತಮಿಳು ತೆಲುಗು ಸೇರಿದಂತೆ 160 ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ 50 ವರ್ಷ ಪೂರೈಸಿದ್ದಾರೆ ಇನ್ನಷ್ಟು ವರ್ಷಗಳು ಕನ್ನಡ ಸಿನಿಮಾಗಳ ಮೂಲಕ ಕನ್ನಡಿಗರನ್ನ ರಂಜಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಫಿಲಂ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು